ಚುನಾವಣಾ ಅಖಾಡದಲ್ಲಿ ಜನಾರ್ದನ್ ರೆಡ್ಡಿ ಫುಲ್ ಆಕ್ಟಿವ್ ಅಲ್ಪಸಂಖ್ಯಾತ ಮತ ಸೆಳೆಯೋಕೆ ಮಾಸ್ಟರ್ ಪ್ಲಾನ್ ಮೇಲಿಂದ ಮೇಲೆ ಸಭೆ ನಡೆಸ್ತಿರೋ ಜನಾರ್ದನ್ ರೆಡ್ಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಜನಾರ್ದನ್ ರೆಡ್ಡಿ ಏನು ಮಾಡ್ತಾವ್ರೆ ಕಲ್ಯಾಣ ಕರ್ನಾಟಕ ಭಾಗದ ಜನಕ್ಕಂತೂ ಗೊತ್ತಿರುತ್ತೆ ಜನಾರ್ದನ್ ರೆಡ್ಡಿ ಕೆ ಆರ್ ಪಿ ಪಿ ಪಕ್ಷವನ್ನು ಕಟ್ಟಿರೋದು ಇಡೀ ರಾಜ್ಯಕ್ಕೆ ಗೊತ್ತು ಬಿಜೆಪಿ ಮಟ್ಟದಲ್ಲೂ ದೊಡ್ಡ ಚರ್ಚೆ ಆಗ್ತಿದೆ ಆದರೆ ಅವರ ಕಾರ್ಯಚಟುವಟಿಕೆ ಹೇಗೆ ಸಾಕ್ತಿದೆ ಗಂಗಾವತಿಯಲ್ಲಿ ಅಥವಾ ಬಳ್ಳಾರಿ ಜನಕ್ಕೆ ಗೊತ್ತಿರುತ್ತೆ ಆ ಇಡೀ ರಾಜ್ಯಕ್ಕೆ ಗೊತ್ತಿರಲ್ಲ ಜನಾರ್ದನ್ ರೆಡ್ಡಿ ಮಾಸ್ಟರ್ ಮೈಂಡ್ ಯಡಿಯೂರಪ್ಪ ಅವರು ಇಡೀ ರಾಜ್ಯದಲ್ಲಿ ಸೈಕಲ್ ತುಳಿದು ಪಕ್ಷವನ್ನು ಕಟ್ಟಿರ್ಬೋದು ಆ ಪಕ್ಷವನ್ನು ಬಿ ಜೆ ಪಿಯನ್ನು ಆದರೆ ಜನಾರ್ದನ್ ರೆಡ್ಡಿಯವರು ಎರಡು ಸಾವಿರದ ಎಂಟರಲ್ಲಿ ಬರೀ ಹೆಲಿಕಾಪ್ಟರ್ ಆರಿಸ್ಬಿಟ್ಟು ಸರ್ಕಾರನ ಅಧಿಕಾರಕ್ಕೆ ತಂದುಬಿಟ್ರು ಯಡಿಯೂರಪ್ಪ ಅವರ ಕೆಪಾಸಿಟಿ ಬೇರೆ ಜನಾರ್ದನ್ ರೆಡ್ಡಿ ಅವರ ಕೆಪಾಸಿಟಿ ಬೇರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಒಂದಷ್ಟು ಜನಕ್ಕೆ ಪ್ರಶ್ನೆ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಜೆ ಪಿ ಪಕ್ಷವನ್ನು ಕಟ್ಟಿದ ಯಡಿಯೂರಪ್ಪ ಅವರೇ ಏನು ಮಾಡೋಕ್ಕಾಗಿಲ್ಲ ಜನಾರ್ದನ್ ರೆಡ್ಡಿ ಏನು ಮಾಡ್ತಾರೆ ನಿಜಕ್ಕೂ ಎಲ್ಲವೂ ಅಂದ್ಕೊಂಡಕ್ಕೆ ಸಾಧ್ಯನಾ ಜನಾರ್ದನ್ ರೆಡ್ಡಿ ಅಂದ್ಕೊಂಡಷ್ಟು ಸುಲಭನಾ ಖಂಡಿತವಾಗಲೂ ಸುಲಭ ಇಲ್ಲ ಯಡಿಯೂರಪ್ಪ ಅವರ ರಾಜಕೀಯ ಬೇರೆ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಬೇರೆ ಯಡಿಯೂರಪ್ಪ ಅವರು ಜನಬಲ ಅಂತ ಹೋದರೆ ಜನಾರ್ದನ್ ರೆಡ್ಡಿ ಅವರು ಹಣ ಬಲ ಅಂತ ಹೋಗ್ತಾರೆ ಹಾಗಂದ ಮಾತ್ರಕ್ಕೆ ಯಡಿಯೂರಪ್ಪ ಅವ್ರಿಗೂ ಮತ್ತು ಜನಾರ್ದನ್ ರೆಡ್ಡಿ ಅವ್ರಿಗೆ ಒಂದೇ ತಕ್ಕಡಿಯಲ್ಲಿ ಯಾವ ಕಾರಣಕ್ಕೂ ತೂಗಕ್ಕಾಗಲ್ಲ ಯಡಿಯೂರಪ್ಪ ಅವ್ರಿಗೆ ಇರುವಂಥ ರಾಜಕೀಯ ಅನುಭವ ಮತ್ತು ಅವ್ರ ವರ್ಚಸ್ಸೇ ಬೇರೆ ಆದರೆ ಜನಾರ್ದನ್ ರೆಡ್ಡಿಯವರು ತಮ್ಮ ಪಕ್ಷವನ್ನು ಎಷ್ಟು ಸ್ಥಾನಗಳಲ್ಲಿ ಗೆಲ್ಲಿಸುತ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಗೆಲುವಿಗೆ ಅಥವಾ ಮತ್ತೊಬ್ಬರ ಗೆಲುವಿಗೆ ಕಡಿವಾಣ ಹಾಕ್ತಾರೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರನ್ನ ಸೋಲಿಸ್ತಾರೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಹೀಗಾಗಿ ಕಳೆದ ಹನ್ನೆರಡು ವರ್ಷಗಳಲ್ಲಿ ಆಗಿರುವಂಥ ಕಹಿ ಅನುಭವ ಎಲ್ಲವನ್ನ ಬದಿಗಿಟ್ಟು ತಾನು ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಬರಲೇಬೇಕು ಅನ್ನೋ ಕಾರಣಕ್ಕೆ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷವನ್ನು ಕಟ್ಟಿದ್ದಾರೆ ತಾವು ಗಂಗಾವತಿಯಿಂದ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ಹಾಗೆ ತಾವು ಯಾವುದೇ ಕಾರಣಕ್ಕೂ ವಿಸಿಟ್ ಇರುವಂಥ ಬಳ್ಳಾರಿಯಲ್ಲಿ ತಮ್ಮ ಪತ್ನಿ ಅರುಣಾಲಕ್ಷ್ಮಿಯನ್ನು ಸ್ಪರ್ಧಿಸೋಕೆ ಅಖಾಡಕ್ಕೆ ಇಳಿಸಿದ್ದಾರೆ ಅದು ತನ್ನ ಅಣ್ಣ ಸೋಮಶೇಖರ್ ರೆಡ್ಡಿ ವಿರುದ್ಧ ಹಾಗಾದರೆ ಅಷ್ಟು ಸುಲಭನಾ ಜನಾರ್ದನ್ ರೆಡ್ಡಿ ಮಾಡ್ತಿರೋ ಸ್ಟ್ರಾಟಜಿಗಳನ್ನ ನೋಡಿದ್ರೆ ಖಂಡಿತವಾಗಲೂ ಕಷ್ಟ ಅನ್ನೋಕ್ಕಾಗಲ್ಲ ಗೆದ್ದೇ ಬಿಡ್ತಾರಾ ಸೋದೇ ಬಿಡ್ತಾರೆ ಅನ್ನೋಕ್ಕೂ ಆಗಲ್ಲ ಗೆಲ್ಲಬಹುದು ಜನಾರ್ದನ್ ರೆಡ್ಡಿ ಮುಖ್ಯವಾಗಿ ಯಾವ ಯಾವ ಪಕ್ಷಗಳಲ್ಲಿ ಒಂದು ಕಡೆ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಆಗಿರ್ಬೋದು ಮುಖ್ಯವಾಗಿ ಈ ಈ ಮೂರು ಪಕ್ಷಗಳಲ್ಲಿ ಬಂಡಾಯದ ಬಾವುಟವನ್ನು ಆರಿಸೋಕೆ ಯಾರು ರೆಡಿಯಾಗಿದ್ದಾರೆ ಯಾರಿಗೆ ಅಸಮಾಧಾನ ಇದೆ ಯಾರು ದಶಕಗಳಿಂದ ಫ್ಲೆಕ್ಸ್ ಮತ್ತು ಕಟ್ಔಟ್ ಅನ್ನ ಕಟ್ಕೊಂಡಿದ್ರು ಅವ್ರಿಗೆ ಟಿಕೆಟ್ ಇಲ್ಲ ಕೇವಲ ಶಾಸಕ ಸ್ಥಾನಕ್ಕೆ ಟಿಕೆಟ್ ಆಕಾಂಕ್ಷಿ ಅಷ್ಟೇ ಅಲ್ಲ ಸಣ್ಣ ಸಣ್ಣ ಗ್ರಾಮ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಬೂತ್ ಮಟ್ಟಗಳಲ್ಲಿ ಯಾರನ್ನ ಗುರುತಿಸಿಲ್ಲ ಯಾರನ್ನ ನಿರ್ಲಕ್ಷಿಸಿದ್ದಾರೆ ಅಂತವರನ್ನ ತಮ್ಮ ಕಡೆ ಹೇಳ್ಕತವ್ರೆ ಮೂಲಗಳ ಪ್ರಕಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಲಿ ಅನ್ನೋದನ್ನ ಕೂಡ ಕಾಯ್ತಾ ಇದ್ದಾರೆ ಕೆಲವು ಕಡೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆದಮೇಲೆ ಕೂಡ ಒಂದಷ್ಟು ಆಸ್ಪಿರೆಂಟ್ಸ್ ಭೂಗಿಲೇಳ್ಬೋದು ಬಿ ಜೆ ಪಿಯಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳಾಗ್ಬೋದು ಅಂತಹ ಸಂದರ್ಭದಲ್ಲಿ ತಮ್ಮ ಪಕ್ಷದಿಂದ ಅವರಿಗೆ ಅವರನ್ನು ಕಣಕ್ಕಿಳಿಸಿ ಅವರಿಗೆ ಟಿಕೆಟ್ ಕೊಟ್ಟು ಅವ್ರಿಗೊಂದು ರೀತಿ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿ ಪಕ್ಷಕ್ಕೆ ಗೆಲ್ಲಿಸುವಂಥ ಕೆಲಸವನ್ನು ಮಾಡಬೇಕನ್ನೋದು ಜನಾರ್ದನ್ ಅವರ ಪ್ಲ್ಯಾನ್ ಹಂಗಂದ್ರೆ ಅಲ್ಲಿವರೆಗೂ ಏನೂ ಮಾಡ್ತಾನೆ ಇಲ್ವಾ ಅದೇ ನ್ಯೂಸು ಅಲ್ಪಸಂಖ್ಯಾತ ಮತಗಳನ್ನು ಹೇಗೆ ಸೆಳಿಬೇಕನ್ನೋದು ಜನಾರ್ದನ್ ರೆಡ್ಡಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಬಿ ಜೆ ಪಿಯವರು ಒಂದಷ್ಟು ಮಠಗಳಿಗೆ ಅವ್ರಿಗೆ ಇವ್ರಿಗೆ ಸ್ವಾಮೀಜಿಗಳಿಗೆ ಹಣ ಸ್ಯಾಂಕ್ಷನ್ ಮಾಡ್ಕೊಂಡು ಹೋಯ್ತಾರೆ ಕಾಂಗ್ರೆಸ್ ಅವರು ಟಿಪ್ಪು ಜಯಂತಿ ಅಂತಾರೆ ಒಂದಷ್ಟು ಮುಸ್ಲಿಮ್ರಾಗಿರ್ಬೋದು ಅಹಿಂದ ಮತಗಳನ್ನ ಸೆಳೆಯೋ ಪ್ರಯತ್ನವನ್ನು ಮಾಡ್ತಾರೆ ಹಂಗನ್ಬಿಟ್ಟು ಎರಡೂ ಪಕ್ಷ ಯಾವುದೋ ಸಮುದಾಯಕ್ಕೆ ಮಾತ್ರ ಮೀಸಲಾಗಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳು ಅದು ಅವರವ್ರು ಅಂದ್ಕೋಬೇಕಷ್ಟೇ ಆದರೆ ಜನಾರ್ದನ್ ರೆಡ್ಡಿಯವರು ಎಲ್ಲರನ್ನೂ ಪರಿಗಣನೆಗೆ ತೆಗೆದುಕೊಂಡು ಒಂದು ಕಡೆ ಮಠ ಮಾನ್ಯಗಳು ಮತ್ತೊಂದು ಕಡೆ ಮಸೀದಿಗಳು ಎಲ್ಲರನ್ನ ಕೂಡ ಕನ್ಸಿಡರ್ ಮಾಡ್ಕೊಂಡು ಕೆಲಸ ಮಾಡ್ತಾವ್ರೆ ಒಂದಷ್ಟು ಮಸೀದಿಗಳಿಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಫಂಡನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ತಮ್ಮ ಪತ್ನಿ ಸ್ಪರ್ಧಿಸುವಂತಹ ಬಳ್ಳಾರಿಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮಸೀದಿಗಳ ಮುಖಂಡರನ್ನು ಕರೆಸಿ ಮಾತುಕತೆಯನ್ನು ನಡೆಸಿದ್ದಾರೆ ಅವರ ಪತ್ನಿ ಆ್ಯಂಡ್ ಟೀಮು ಸಾಕಷ್ಟು ಮಸೀದಿಗಳಿಗೆ ಹೋಗಿ ಅಲ್ಲಿನ ಮೌಲ್ವಿಗಳಾಗಿರ್ಬೋದು ಹಜ್ರತ್ಗಳಾಗಿರ್ಬೋದು ಎಲ್ಲರ ಜೊತೆ ಚರ್ಚೆಯನ್ನು ಮಾಡಿ ನಮ್ಮ ಪರ ನಿಂತ್ಕೊಳ್ಳಿ ನಾವು ನಿಮ್ಮ ಪರವಾಗಿ ಇದ್ದೀವಿ ಖಂಡಿತವಾಗಲೂ ಬದಲಾವಣೆಯ ನಮ್ಮಿಂದಲೇ ಸಾಧ್ಯ ನಾನು ಮಾಡ್ತೀನಿ ನನ್ನನ್ನು ಹನ್ನೆರಡು ವರ್ಷ ಮುಗಿಸೋಕೆ ನೋಡಿದ್ರು ಆರು ನಾನು ಮುಗಿಸಿಲ್ಲ ನನ್ನ ಲೈಫಲ್ಲಿ ಏನಾದರೂ ಉಳಿದಿದ್ರೆ ಸಾವು ಮಾತ್ರ ಪಕ್ಷ ಅನೌನ್ಸ್ ಮಾಡಿದ್ದೀನಿ ಅವ್ರು ಹೇಳಿದ್ದು ಎಷ್ಟೆಲ್ಲ ಸಂಕಷ್ಟಗಳು ಬಂತು ನನ್ನ ಮಕ್ಕಳು ಬೆಳವಣಿಗೆಯ ಸಂದರ್ಭದಲ್ಲಿ ಅವ್ರ ಜೊತೆಗಿರೋಕ್ಕಾಗಿಲ್ಲ ಕಷ್ಟದ ಸಂದರ್ಭದಲ್ಲಿ ನನ್ನ ಪತ್ನಿ ಜೊತೆಗಿರೋಕ್ಕಾಗಿಲ್ಲ ಎಷ್ಟೆಲ್ಲ ಕಷ್ಟಗಳು ಬಂದು ನನ್ನ ಲೈಫಲ್ಲಿ ಇನ್ನು ಕಷ್ಟ ಅಂದರೆ ಸಾವು ಒಂದೇ ಇನ್ನೇನೂ ಇಲ್ಲ ಇಂಥ ಸಂದರ್ಭದಲ್ಲಿ ನಾನು ನಿಂತ್ಕೋತೀನಿ ನಿಮ್ಮೆಲ್ಲರ ಜೊತೆಯಾಗಿ ದಯಮಾಡಿ ನಮ್ಮ ಜೊತೆ ನಿಲ್ಲಿ ಅನ್ನೋ ರೀತಿಯಲ್ಲಿ ಚರ್ಚೆಗಳನ್ನ ಮಾಡಿದ್ದಾರೆ ಇದು ಗಂಗಾವತಿಯಲ್ಲೂ ಆಗಿದೆ ಮತ್ತೊಂದು ಕಡೆ ಬಳ್ಳಾರಿಯಲ್ಲೂ ಆಗಿದೆ ಮೂಲಗಳ ಪ್ರಕಾರ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಸ್ಲಿಂ ಮತಗಳನ್ನು ತಮ್ಮತ್ತ ಸೆಳೆಯೋಕೆ ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನು ನಂಬಿ ಎಷ್ಟು ವರ್ಷಗಳ ಕಾಲ ಜೆ ಡಿ ಎಸ್ ಅನ್ನು ನಂಬಿ ಅಥವಾ ಎಷ್ಟು ವರ್ಷಗಳ ಕಾಲ ನೀವು ಅಸ್ಪೃಶ್ಯರಾಗಿಯೇ ಮುಂದೆ ಅಲ್ಪಸಂಖ್ಯಾತರಾಗಿಯೇ ಮುಂದುವರಿತೀರಾ ನಮ್ಮ ಜೊತೆ ಕೈ ಜೋಡಿಸಿ ನಮಗೂ ಒಳ್ಳೇದು ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಪ್ರಚಾರವನ್ನು ಆರಂಭಿಸಿದ್ದಾರೆ ಇತ್ತೀಚೆಗಷ್ಟೇ ಕಲ್ಯಾಣ ರಥ ಅನ್ನೋ ಒಂದು ರಥ ಕೂಡ ಆರಂಭವಾಗಿದೆ ಜನಾರ್ದನ ರೆಡ್ಡಿ ಅವರ ಪತ್ನಿ ಮತ್ತು ಅವರ ಮಗಳು ಬ್ರಾಹ್ಮಿಣಿಯವರು ಅದಕ್ಕೆ ಚಾಲನೆಯನ್ನು ನೀಡಿದರು ಇದೀಗ ಕಲ್ಯಾಣ ಕರ್ನಾಟಕ ಪಕ್ಷ ಎಲ್ಲರೂ ಅಂದುಕೊಂಡಷ್ಟರ ಮಟ್ಟಿಗೆ ಇನ್ನೂ ಕೂಡ ಇಂಪ್ಯಾಕ್ಟನ್ನು ಬೀರ್ತಾ ಇಲ್ಲ ಅದರ ಅಬ್ಬರಗಳು ಅದರ ಆರ್ಭಟಗಳು ಇನ್ನೂ ಶುರು ಆಗಿಲ್ಲ ಅದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಟಿಕೆಟ್ ಅನೌನ್ಸ್ ಆಗಬೇಕು ಅನ್ನೋ ಸ್ಟ್ರಾಟಜಿ ಹೀಗಾಗಿ ಜನಾರ್ದನ್ ರೆಡ್ಡಿ ಅವರು ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯೋಕೆ ಏನೆಲ್ಲ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಅದಾಗಲೇ ಆರಂಭಿಸಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ನೀವು ಕಲ್ಯಾಣ ಕರ್ನಾಟಕ ಭಾಗದ ಜನರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಟ್ಟಾರೆ ಕರ್ನಾಟಕದ ಮತದಾರರಾಗಿ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಎಷ್ಟು ಇಂಪ್ಯಾಕ್ಟನ್ನು ಬೀರ್ಬೋದು ಅನ್ನೋದನ್ನು ತಿಳಿಸಿ ಅಥವಾ ಏನೂ ಪ್ರಯೋಜನ ಇಲ್ಲ ಅಂದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಮುಖ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗ್ತಾರೆ ಅನ್ನೋದನ್ನು ತಿಳಿಸಿ ಧನ್ಯವಾದಗಳು